ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಕೆಲವೊಂದು ಆಚಾರ ವಿಚಾರಗಳು ಸಂಪ್ರದಾಯಗಳನ್ನು ನೋಡುವಾಗ ಈಗೂ ಉಂಟೆ ಎನ್ನುವ ಭಾವನೆ ಮನದಲ್ಲಿ ಮೂಡುವುದು ಸಹಜ ಅಂತಹದೇ ಒಂದು ಸಂಪ್ರದಾಯ ಪ್ರೇತಗಳ ಮದುವೆಯ ಬಗ್ಗೆ ನಿಮಗೆ ತಿಳಿದಿದೆಯಾ ಹೌದು ನೀವು ಕೇಳುತ್ತಿರುವುದು ನಿಜ ಇಂಥದ್ದೊಂದು ಸಂಪ್ರದಾಯ ಇರುವುದು ಬೇರೆ ಎಲ್ಲೂ ಅಲ್ಲ ದೇವಾರಾಧನೆ ನಾಗಾರಾಧನೆಗೆ ಹೆಸರುವಾಸಿಯಾಗಿರುವ ನಮ್ಮ ತುಳುನಾಡಿನಲ್ಲಿ ಸಣ್ಣ ಪ್ರಾಯದಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಅಂತಹ ಪ್ರೇತಾತ್ಮಗಳು ತಮ್ಮ ಮದುವೆ ವಯಸ್ಸಿಗೆ ಬರುವಾಗ ಮನೆ ಮಂದಿಗೆ ಕಿರುಕುಳ ನೀಡುವ ಮೂಲಕ ತಮಗೆ ಮದುವೆ ಮಾಡಿಸಬೇಕೆನ್ನುವ ಸಂಕೇತವನ್ನು ನೀಡುತ್ತಾರೆ ಮನೆಯಲ್ಲಿ ಯಾರಾದರೂ ಮದುವೆ ವಯಸ್ಸಿಗೆ ಬಂದವರು ಇದ್ದರೆ ಅಂತವರಿಗೆ ಸಂಬಂಧ ಕೂಡಿ ಬರದಂತೆ ಮಾಡುತ್ತಾರೆ ಹಾಗೂ ಅವರಿಗೆ ಸದಾ ಅನಾರೋಗ್ಯ ಕಾಡುವಂತೆ ಮಾಡುತ್ತಾರೆ ಮನೆಯಲ್ಲಿ ನಡೆಯುವ ಎಲ್ಲಾ ಮಂಗಳಕರ ಕಾರ್ಯಕ್ರಮಗಳಿಗೆ ಅಡ್ಡಿಯುಂಟು ಮಾಡುತ್ತಾರೆ ಇಂತಹ ಅವಂತರಗಳು ನಡೆದಾಗ ತುಳುನಾಡಿನವರು ಜ್ಯೋತಿಷ್ಯಗಳ ಮೊರೆ ಹೋಗುವುದು ಸಹಜ ಮನೆಯವರು ಜ್ಯೋತಿಷ್ಯರ ಮೊರೆ ಹೋದಾಗ ಆ ಮನೆಯಲ್ಲಿ ಪ್ರೇತದ ಬಾಧೆ ಇರುವುದಾಗಿಯೂ ಆ ಪ್ರೇತಕ್ಕೆ ಮದುವೆ ಮಾಡಬೇಕೆಂದು ಪರಿಹಾರ ಸೂಚಿಸುತ್ತಾರೆ ಅವರ ಸೂ ನೆಯ ಮೇರೆಗೆ ತಮ್ಮ ಸಂಬಂಧದಲ್ಲಿ ಯಾರಾದರೂ ಮರಣ ಹೊಂದಿದ ಪ್ರೇತಾತ್ಮ ಇದ್ದರೆ ಅದು ಸರಿ ಹೊಂದುವ ಜೋಡಿ ಆಗಿದ್ದರೆ ಆ ಎರಡು ಪ್ರೇತಾತ್ಮಗಳಿಗೆ ಮದುವೆ ಮಾಡಿಸಿ ಬಿಡುತ್ತಾರೆ ಅಥವಾ ದಲ್ಲಾಳಿಗಳ ಮೂಲಕ ತಮ್ಮ ಕುಲ ಗೋತ್ರಕ್ಕೆ ಸರಿ ಹೊಂದುವ ತಮ್ಮದೇ ಸಮುದಾಯದ ಪ್ರೇತಾತ್ಮವನ್ನು ಹುಡುಕಿ ಮದುವೆ ಮಾಡಿಸುತ್ತಾರೆ ಈ ಮದುವೆ ಜೀವಂತ ಇರುವವರಿಗೆ ನಡೆಯುವ ಮದುವೆಯಂತೆಯೇ ಜಾತಕ ಕುಲ ಗೋತ್ರ ನೋಡಿ ಸಂಬಂಧ ಕುದುರಿಸಿ ಎರಡೂ ಕುಟುಂಬಗಳು ಸೇರಿ ಒಂದು ಮುಹೂರ್ತ ನಿಗದಿಪಡಿಸಿ ಮದುವೆಯ ದಿನ ಸೂಚಿಸುತ್ತಾರೆ ಆ ದಿನದಂದು ನಿಗದಿತ ಮುಹೂರ್ತಕ್ಕೆ ಎರಡು ಕುಟುಂಬಗಳು ಸೇರಿ ಒಂದು ಕುರ್ಚಿಯಲ್ಲಿ ಪಂಚೆ ಸಾಲು ಸಲ್ಯ ಇಟ್ಟು ಗಂಡು ಪ್ರೇತಾತ್ಮವನ್ನು ಬರಮಾಡಿಕೊಳ್ಳುತ್ತಾರೆ ಪಕ್ಕದ ಕುರ್ಚಿಯಲ್ಲಿ ರೇಷ್ಮೆ ಸೀರೆ ಹಾಗೂ ತಾಳಿ ಇಟ್ಟು ಹೆಣ್ಣು ಪ್ರೇತಾತ್ಮವನ್ನು ಬರಮಾಡಿಕೊಂಡು ಅವೆರಡು ಪ್ರೇತಾತ್ಮಗಳಿಗೆ ಮದುವೆ ಮಾಡಿಸಿ ಬಿಡುತ್ತಾರೆ ಆ ನಂತರದ ದಿನಗಳಲ್ಲಿ ಆ ಎರಡೂ ಕುಟುಂಬಗಳು ಜೀವಂತ ಇರುವವರಿಗೆ ಮದುವೆ ಆಗಿರುವಂತೆಯೇ ತಮ್ಮ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಮುಂದಿನ ಮುಂದಿನ ದಿನಗಳಲ್ಲಿ ಆ ಪ್ರೇತಾತ್ಮಗಳು ತಮ್ಮ ಮನೆಯವರಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಿ ಮನೆಯಲ್ಲಿ ನಡೆಯುವ ಮಂಗಳಕರ ಕಾರ್ಯಕ್ರಮಗಳಿಗೆ ಯಾವುದೇ ಅಡ್ಡಿ ಉಂಟು ಮಾಡುವುದಿಲ್ಲ ಎನ್ನುವ ನಂಬಿಕೆ ತುಳುನಾಡಿನಲ್ಲಿ ಇದೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ